My dear first BA students, we have already seen about the classical historians or the classical Hindu historians, Islamic historians, early European historians, Orientalists, Imperialists, as well as the nationalist historians. I have also told you about the nationalist Marxist historians. And today I will deal with the Marxist historians. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಆರಂಭ ಇತಿಹಾಸಕಾರರು, ಪೌರಾಣಿಕ ಇತಿಹಾಸಕಾರರು, ಇಸ್ಲಾಮಿಕ್ ಇತಿಹಾಸಕಾರರು, ಆರಂಭ ಐರೋಪ್ಯ ಇತಿಹಾಸಕಾರರು, ಪೌರ್ವಾತ್ಯವಾದಿಗಳು, ಭಾರತವಾದಿಗಳು ಅಥವಾ ಸಾಮ್ರಾಜ್ಯವಾದಿಗಳು, ರಾಷ್ಟ್ರೀಯವಾದಿಗಳು ಮತ್ತು ರಾಷ್ಟ್ರೀಯವಾದಿ ಮಾರ್ಕ್ಸಿಸ್ಟ್ ಇತಿಹಾಸಕಾರರ ಕುರಿತೆಲ್ಲ ನೋಡಿದ್ದೇನೆ. ಇದು ಈ ಭಾಗದ ಕೊನೆಯ ಉಪನ್ಯಾಸ. ಈ ಉಪನ್ಯಾಸದಲ್ಲಿ ನಾನು ಮಾರ್ಕ್ಸಿಸ್ಟ್ ಇತಿಹಾಸಕಾರರು ಅಥವಾ ಸಮತಾವಾದಿ ಇತಿಹಾಸಕಾರರು, ನಿಯೋ ಕೊಲೋನಿಯಲ್ ಅಥವಾ ನವ್ಯ ವಸಾಹತುಶಾಹಿ ಇತಿಹಾಸಕಾರರು ಅಂದರೆ ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಥಾಟ್, ಸಬಾಲ್ಟನ್ ಹಿಸ್ಟಾರಿಯನ್ಸ್, ಈ ಬಗ್ಗೆ ಎಲ್ಲ ನೋಡುವ. ಗೊತ್ತಾಯ್ತಾ? ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ಈಸ್ ದ ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್ಸ್ ಅಂದರೆ ಸಮತಾವಾದಿ ಇತಿಹಾಸಕಾರರು. ಆ ಚಂಪಕಲಕ್ಷ್ಮಿ is considered as one of the prominent Marxist historian. She wrote Organization of Medieval Tamil Nadu in Tondai Mandalam. Archampaka Lakshmi, Marxist Adhyana Shakeya, Bharatada Itihasa Kuritu, Samatavadi Adhyana Shakeya, Pramukha Itihasakaru. Avaru Medieval Tamil Nadu in Tondai Mandalam. Idra Organization of Medieval Tamil Nadu in Tondai Mandalam kritiyannu baradaru. Adhe riti Studies in the History of Art ಕೃತಿಯನ್ನು ಬರೆದರು. ಯಾವ ರೀತಿ ವ್ಯಾಪಾರ ಬೆಳೆಯಿತು, ವ್ಯವಹಾರ ಬೆಳೆಯಿತು, ನಗರಗಳು, ವೃತ್ತಿ ಶ್ರೇಣಿಗಳು, ವ್ಯಾಪಾರ ಶ್ರೇಣಿಗಳು. ನೋಡಿ, ಅಧ್ಯಯನಾತ್ಮಕ ಪರಿಕಲ್ಪನೆ ಬದಲಾವಣೆ. ಸಾಮ್ರಾಜ್ಯದಿಂದ ವ್ಯಾಪಾರ, ವ್ಯವಹಾರ, ಶ್ರೇಣಿಗಳು, ಇಂಥ ವಿಷಯಗಳ ಹತ್ರ ಕೇಶವನ್ ವೆಲುತಾಟ್ ತಮ್ಮ ಪೊಲಿಟಿಕಲ್ ಸ್ಟ್ರಕ್ಚರ್ ಆಫ್ ಅರ್ಲಿ ಮಿಡಿವಲ್ ಇಂಡಿಯಾ ಕೃತಿಯಲ್ಲಿ ಉಳಿದ ಮಾನ್ಯ ವ್ಯವಸ್ಥೆಯ ಅಧ್ಯಯನವನ್ನು ಮುಂದಿಡುತ್ತಾರೆ. ಬದಲಾಗುತ್ತಿರುವ ಅಧ್ಯಯನಾತ್ಮಕ ದೃಷ್ಟಿಕೋನವನ್ನು ನಾವು ಕಾಣಬಹುದು. ಈಗ ಇಲ್ಲಿ ಚಕ್ರವರ್ತಿ, ಯುದ್ಧ ಅದೆಲ್ಲದಕ್ಕಿಂತ ಉಳಿದ ಮಾನ್ಯ ವ್ಯವಸ್ಥೆ, ಬಡತನ, ನಗರಗಳು, ನಗರಗಳ ಪತನ ಇದೆಲ್ಲವೂ ಅಧ್ಯಯನದಲ್ಲಿ ಬರುತ್ತವೆ. ಭೈರವಿ ಪ್ರಸಾದ್ ಸಹು, ಆದಿತ್ಯ ಮುಖರ್ಜಿ, ಮೃದುಲಾ ಮುಖರ್ಜಿ, ಸುಮಿತ್ ಸರ್ಕಾರ್, ರಾಜನ್ ಗುರುಕಳ್, ಡಿ ಎನ್ ಸರ್ಕಾರ್, ಸವ್ಯಸಾಚಿ ಭಟ್ಟಾಚಾರ್ಯ, ಕುನಿಯನ್ ಚಕ್ರವರ್ತಿ, ಕುಂಕುಮ್ ರಾಯ್, ತನಿಕಾ ಸರ್ಕಲ್, ನೀಲಾದ್ರಿ ಭಟ್ಟಾಚಾರ್ಯ ಇವರೆಲ್ಲ ಮಾರ್ಕ್ಸಿಸ್ಟ್ ಅಧ್ಯಯನ ಶಾಖೆಯ ಇತಿಹಾಸಕಾರ. ಈಗ ಎರಡನೇದು ನಿಯೋ ಕೊಲೋನಿಯಲ್. ನಿಯೋ ಕೊಲೋನಿಯಲ್ ಅಂದ್ರೆ ಏನು? ವಸಾಹತುಶಾಹಿ ವ್ಯವಸ್ಥೆಯನ್ನು ಬೆಂಬಲಿಸುವ ಹೊಸ ಅಥವಾ ನವ್ಯ ವಸಾಹತುಶಾಹಿ ಶಾಖೆ. ಇದು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಬೆಂಬಲಿತವಾಗಿರುವುದರಿಂದ ಇದನ್ನು ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಥಾಟ್ ಎಂದು ಕೂಡ ಕರೀತಾರೆ. ಹೆಚ್ಚಿನ ಪಂಡಿತರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯವರು. ಅನಿಲ್ ಸೀಲ್, ಕ್ರಿಸ್ಟೋಫರ್ ಬೇಲಿ, ಡೇವಿಡ್ ಹ್ಯಾರಿಮನ್, ಎಡ್ವರ್ಡ್ ಬೆಕ್ಕರ್ ಮುಂತಾದವರು ಈ ಶಾಖೆಯ ಇತಿಹಾಸಕಾರರು. ನಾವು ಬರ್ಟನ್ ಸ್ಟೈನ್, ಪೆಸೆಂಟ್ ಸ್ಟೇಟ್ ಆ್ಯಂಡ್ ಸೊಸೈಟಿ ಇನ್ ಮಿಡಿವಲ್ ಇಂಡಿಯಾ ಗ್ರಂಥ ಮತ್ತು ವಿಜಯನಗರ ಎಂಬ ಗ್ರಂಥದಲ್ಲಿ ಈ ಶಾಖೆಯ ಅಧ್ಯಯನ ದೃಷ್ಟಿಕೋನವನ್ನು ಮುಂದಿಡ್ತಾರೆ. ಬ್ರಿಟಿಷ್ ರಾಜ್ ಒಂದು ರೀತಿಯ ಅನಿವಾರ್ಯತೆಯಾಗಿತ್ತು, ಅಗತ್ಯವಾಗಿತ್ತು ಎನ್ನುವ ಅಭಿಪ್ರಾಯ ಇಲ್ಲಿ ಕಂಡುಬರುತ್ತದೆ. ಈ ಇತಿಹಾಸಕಾರರು ಹೇಗೆ ಸಾಮ್ರಾಜ್ಯವಾದಿಗಳು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ಸರಿ ಎಂದು ಹೇಳ್ತಾರೆ, ಅದೇ ರೀತಿ ಈ ಇತಿಹಾಸಕಾರರು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸರಿ ಎಂದು ಹೇಳ್ತಾರೆ. ಮಾತ್ರ ಕೆಲವು ಸಣ್ಣ ಸಣ್ಣ ವಿಷಯಗಳು, ಫಾರ್ ಎಕ್ಸಾಂಪಲ್ ಜಿಮ್ ಮ್ಯಾಸಿಲಸ್, ಈ ನಮ್ಮ 1852 ಘಟನೆಗಳನ್ನು ನಾವು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧದ ಹೋರಾಟ ಎಂದು ಬಣ್ಣಿಸಿದರೆ ಆ ಇತಿಹಾಸಕಾರರು ಇಲ್ಲ, ಅದು ರೈತರ ನಡುವಿನ ತಿಕ್ಕಾಟ ಎಂದು ಬಣ್ಣಿಸುವ ಮಟ್ಟಕ್ಕೆ ಹೋಗ್ತಾರೆ. ಸೊ ವಿ ನೋ ಮೆನಿ ಆಫ್ ದೀಸ್ ಹಿಸ್ಟಾರಿಯನ್ಸ್, ಫಾರ್ ಎಕ್ಸಾಂಪಲ್ ಎರಿಕ್ ಸ್ಟೋಕ್ಸ್, ಅವನು ಕೂಡ ತನ್ನ ಅಧ್ಯಯನಗಳಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸರಿ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಭಾರತೀಯರ ಹೋರಾಟ ಅದರಲ್ಲಿ ಯಾವುದು ಮಹತ್ವಕ್ಕೆ ಬರುವುದಿಲ್ಲ. ಮೂರನೇ
ಇದು ಸಬಾಲ್ಟನ್ ಸ್ಕೂಲ್. ಈ ಟರ್ಮ್ ಸಬಾಲ್ಟನ್ ಏನು ಅರ್ಥವನ್ನು ಕೊಡುತ್ತದೆ? ಸಬಾಲ್ಟನ್ ಅಂದರೆ ರೋಮಿನ ಸೈನ್ಯದ ಕೊನೆಯ ಸ್ತರದ ಸೈನಿಕ, ದಿ ಲಾಸ್ಟ್ ರಂಗ್ ಸೋಲ್ಜರ್ ಆಫ್ ದ ರೋಮನ್ ಇಂಪೀರಿಯಲ್ ಮಿಲಿಟರಿ. ಸಬಾಲ್ಟನ್ ಸ್ಕೂಲ್ ಅದೇ ರೀತಿಯಲ್ಲಿ ಕೊನೆಯ ಸ್ತರದ ವ್ಯಕ್ತಿಯ ದೃಷ್ಟಿಯಿಂದ ಇತಿಹಾಸ, ಹಿಸ್ಟ್ರಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಲೋವರ್ ರಂಗ್, ಕೆಳಸ್ತರದ ವ್ಯಕ್ತಿಗಳ ದೃಷ್ಟಿಯಿಂದ ಇತಿಹಾಸ. ನಾವು ಸಾಮಾನ್ಯವಾಗಿ ಇತಿಹಾಸ ಅಧ್ಯಯನವನ್ನು ಮಾಡುವವರೆಲ್ಲ ಸ್ಕಾಲರ್ಸ್ ಮೇಲೆ ನೋಡ್ತಾರೆ, ಚಕ್ರವರ್ತಿ, ಸಾಮ್ರಾಟ, ಮಂತ್ರಿಗಳು, ಅರಮನೆ, ಯುದ್ಧ. ಸಬಾಲ್ಟನ್ ಸ್ಕೂಲ್ ಆಗಿ ಮಾಡುವುದಿಲ್ಲ, ಸಣ್ಣ ಸಣ್ಣ ವಿಷಯಗಳನ್ನು, ತೀರಾ ಸಣ್ಣ ವಿಷಯಗಳನ್ನು ಎತ್ತಿ ಹಿಡಿದು ಅಧ್ಯಯನ ಮಾಡ್ತದೆ. ರಂಜಿತ್ ಗುಹಾ, ಜೂಡಿತ್ ಬ್ರೌನ್, ಪಾರ್ಥೋ ಚಟರ್ಜಿ ಇವರೆಲ್ಲ ಈ ಶಾಖೆಯ ಇತಿಹಾಸಕಾರ. ಕೆಳಸ್ತರ ಇತಿಹಾಸಕಾರರ ಅಧ್ಯಯನಗಳು ಬ್ರಿಟಿಷ್ ಪೀಪಲ್ಸ್ ಹಿಸ್ಟ್ರಿ ಎನ್ನುವ ಅಧ್ಯಯನ ಶಾಖೆಯಿಂದ ಪ್ರಭಾವಿತವಾಗಿದೆ. ಆದರೆ ಭಾರತೀಯ ಸಬಾಲ್ಟನ್ ಸ್ಕೂಲ್ನ ಪಂಡಿತರ ಒಂದು ಸಮಸ್ಯೆ ಏನೆಂದರೆ ಅವರ ಕೃತಿಗಳು ಸರಳ ಭಾಷೆಯಲ್ಲಿಲ್ಲ. ನೋಡಿ, ಸಾಮಾನ್ಯ ಜನರ ಇತಿಹಾಸ ಅದು ಸಾಮಾನ್ಯ ಜನರ ಭಾಷೆಯಲ್ಲಿ ಇರಬೇಕಾಗಿತ್ತು. ಸಬಾಲ್ಟನ್ ವಾಲ್ಯೂಮ್ಸ್ ಎಂದು ನಾವೇನು ಹೇಳ್ತೇವೆ, ಸಬಾಲ್ಟನ್ ಕೃತಿಗಳು, ಪ್ರಬಂಧ ಸಂಗ್ರಹಗಳು, ಅವುಗಳು ಕಠಿಣ ಭಾಷೆಯನ್ನು, ಕಬ್ಬಿಣದ ಕಡಲಕಾಯಿ ಆಗಿರೋದನ್ನು ನಾವು ನೋಡ್ತೇವೆ. ಸಬಾಲ್ಟನ್ ಶಾಖೆಯ ದೃಷ್ಟಿಕೋನ ಹೇಗೆಂದರೆ, ಶಾಹಿದ್ ಅಮೀನರ ಮಹಾತ್ಮ ಆಫ್ ದ ಪ್ರೆಸೆಂಟ್ ಗ್ರಂಥ ನೋಡಿದರೆ ಮಹಾತ್ಮ ಗಾಂಧೀಜಿಯವರು ರೈತರತ್ತ ಹೇಗೆ ನೋಡಿದರು ಎನ್ನುವುದಕ್ಕಿಂತಲೂ ಕೆಳಸ್ತರದಲ್ಲಿದ್ದ ರೈತರು ಮಹಾತ್ಮ ಗಾಂಧೀಜಿಯವರ ಹತ್ರ ಹೇಗೆ ನೋಡಿದರು, ಅವರನ್ನು ಹೇಗೆ ಪರಿಕಲ್ಪಿಸಿಕೊಂಡರು ಎನ್ನುವುದಕ್ಕೆ ಮಹತ್ವ ಕೊಡುತ್ತದೆ. ಆದಿವಾಸಿಗಳ, ಕೃಷಿಕರ, ಕಾರ್ಮಿಕರ, ರೈತಾಪಿ ಮಹಿಳೆಯರ ಚಳುವಳಿಗಳು ಹೇಗೆ ಭಾರತದ ರಾಷ್ಟ್ರೀಯ ಸಂಗ್ರಾಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವೆ ಎನ್ನುವುದನ್ನು ಅಲ್ಲಿ ಅಧ್ಯಯನ ಮಾಡಲಾಗಿದೆ. ಮಹಾಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ಸಿನ ದೃಷ್ಟಿಯಿಂದ ನೋಡ್ತೇವೆ. ಸುಭಾಷ್ ಚಂದ್ರ ಬೋಸರು, ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗರು ಅಥವಾ ಜವಾಹರ್ಲಾಲ್ ನೆಹರು ಅವರು ಎಂದು ನೋಡ್ತೇವೆ. ಆದರೆ ಸಬಾಲ್ಟನ್ ಸ್ಕೂಲ್ ಏನು ನೋಡ್ತದೆ, ಯಾವ ರೀತಿ ಕಾರ್ಮಿಕರ ಚಳುವಳಿಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾತ್ರವಹಿಸಿದವು, ಯಾವ ರೀತಿಯಲ್ಲಿ ಆದಿವಾಸಿಗಳು, ಮಹಿಳೆಯರು, ರೈತಾಪಿ ಜನರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಳಸ್ತರದಲ್ಲಿ ದುಡಿದರು ಎಂಬುದನ್ನು ನೋಡ್ತೇವೆ. ಸೊ ದಿಸ್ ಇಸ್ ಎ ಗುಡ್ ಚೇಂಜ್, ಎಲ್ಲವೂ ಗುಡ್ ಚೇಂಜ್, ಪ್ರತಿಯೊಂದು ಕೂಡ ಒಳ್ಳೆಯ ಬದಲಾವಣೆ, ಪ್ರತಿಯೊಂದು ದೃಷ್ಟಿಕೋನವೂ ಒಳ್ಳೆಯ ಬದಲಾವಣೆ. ಇತ್ತೀಚಿನ ದಿನಗಳಲ್ಲಿ 1980-90 ದಶಕದ ನಂತರ ಭಾರತೀಯ ಇತಿಹಾಸ ಅಧ್ಯಯನದಲ್ಲಿ, ಇದು ಇಡೀ ವಿಶ್ವದ ಇತಿಹಾಸ ಅಧ್ಯಯನದಲ್ಲಿಯೂ ಆಗಿದೆ, ಭಾರತೀಯ ಇತಿಹಾಸ ಅಧ್ಯಯನದಲ್ಲಿ ವಿಶೇಷವಾಗಿ ಹೊಸ ಪರಿವರ್ತನೆಯನ್ನು ನಾವು ನೋಡ್ತೇವೆ. ಇತಿಹಾಸಕಾರರು ಎನ್ನುವ ಒಂದು ಶಾಖೆಯನ್ನು ಹೊರತುಪಡಿಸಿದಲ್ಲಿ ಸ್ಕೊಲಾಸ್ಟಿಕ್ ಹಿಸ್ಟಾರಿಯನ್ಸ್ ಎನ್ನುವುದು ಬಿಟ್ಟು ಬೇರೆ, ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಡಿ ಡಿ ಕೋಸಾಂಬಿಯವರು ಹಿಸ್ಟಾರಿಯನ್ ಆಗಿ ಅಧ್ಯಯನ ಮಾಡಿದವರಲ್ಲ, ಅವರು ಮ್ಯಾಥಮ್ಯಾಟಿಷಿಯನ್, ಗಣಿತಶಾಸ್ತ್ರಜ್ಞ. ಅದೇ ರೀತಿ ಈಗ ಇತಿಹಾಸ ಬರೀ ಇತಿಹಾಸ ತಜ್ಞರ ಆಸ್ತಿಯಾಗಿ ಉಳಿಯದೆ ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ಅಥವಾ ಬೇರೆ ಭಾಷಾಶಾಸ್ತ್ರಿಗಳು ಇತಿಹಾಸ ಅಧ್ಯಯನ ಮಾಡೋದನ್ನು ನಾವು ನೋಡ್ತೇವೆ. ಎಡ್ವರ್ಡ್ ಸೈದರು, ಆಶೀಶ್ ನಂದಿಯವರು ಬೇರೆ ಬೇರೆ ದೃಷ್ಟಿಕೋನಗಳನ್ನು ಬಳಸಿಕೊಂಡು ಅಧ್ಯಯನವನ್ನು ಮಾಡುತ್ತಾರೆ. ವೈ ಸುಬ್ಬರಾಯಲು ಅವರು ಬರೆದಿರುವ ಒಂದು ಕೃತಿ, ವಲಂಗೈ ಇಳಂಗೈ ಕಣಿಯಲೂರ್ ಹಿರಿಯರತ್ತನ್ ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಇನ್ ತಮಿಳ್ನಾಡು ಆಫ್ 13th century, ಅಂದರೆ ಬಲಗೈ ಮತ್ತು ಎಡಗೈ ವರ್ಗದ ಜನರ ನಡುವಿನ ತಿಕ್ಕಾಟಗಳು. ನೋಡಿ, ಎಲ್ಲಿಗೆ ಬಂದು ನಿಂತಿದ್ದು ಇತಿಹಾಸ ಅಧ್ಯಯನ, ಜನ ತಿಕ್ಕಾಟಗಳು ಕೂಡ ಇತಿಹಾಸ ಅಧ್ಯಯನದ ಭಾಗವಾಗ್ತದೆ. 13th century ತಮಿಳ್ನಾಡಿನಲ್ಲಿ ವಲಂಗೈ ಇಡಂಗೈ ಕಣಿಯಲೂರ್ ಹಿರಿಯರತ್ತನ್ ಸೋಷಿಯಲ್ ಕಾನ್ಫ್ಲಿಕ್ಟ್, ಸಾಮಾಜಿಕ ಸಂಘರ್ಷಗಳು, ಅಥವಾ ಟವರ್ಡ್ಸ್ ಎ ನ್ಯೂ ಫಾರ್ಮೇಷನ್ ಆಫ್ ಸೌತ್ ಇಂಡಿಯನ್ ಸೊಸೈಟಿ ಅಂಡರ್ ವಿಜಯನಗರ ಗ್ರಂಥದಲ್ಲಿ ನಬರು ಕರಿಶಿಮ, ಬೇರೆ ಬೇರೆ ತಜ್ಞರು ಹೊಸ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಇತಿಹಾಸದ ಅಧ್ಯಯನ ಮಾಡ್ತಾ ಇದ್ದಾರೆ. ಬರೀ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನೇ ನೋಡುವುದಾದರೆ ಬರೇ ಬ್ರಿಟಿಷ್ ವರ್ಸಸ್ ಕಾಂಗ್ರೆಸ್ ಅಥವಾ ಬ್ರಿಟಿಷರ ವಿರುದ್ಧ ಭಾರತೀಯರು ಎನ್ನುವುದನ್ನು ನೋಡದೆ ವಾಟ್ ವರ್ ದಿ ಸೋಷಿಯಲ್ ಡೈನಾಮಿಕ್ಸ್ ವರ್ಕಿಂಗ್, ಸಾಮಾಜಿಕ ಸಂಚಲನಗಳು, ಆರ್ಥಿಕ ಸಂಚಲನಗಳು ಯಾವುವೆಲ್ಲ ಹೇಗೆ ಕೆಲಸ ಮಾಡ್ತಿದ್ದವು, ಇಂಥ ಅಧ್ಯಯನವನ್ನು ನೋಡ್ತೇವೆ. 21st century C14 dating ಅಂದರೆ ಕಾರ್ಬನ್ 14 dating ನ
ಪದ್ಧತಿ ಬೆಳೆದಿದೆ. ಚಿಕಾಗೋದ ವಿಜ್ಞಾನಿ ಡಾಕ್ಟರ್ ಲಿಬಿ ಕಾರ್ಬನ್ 14 ರೇಡಿಯೋ ಆಕ್ಟಿವಿಟಿ ವಿಕಿರಣದ ಅಧ್ಯಯನ ಮಾಡುವುದರ ಮೂಲಕ ಇಂಗಾಲದ ಅಂಶಗಳು ಒಂದು ವಸ್ತುವಿನಲ್ಲಿ ಎಷ್ಟಿವೆ. ನಾವು ಕೆಲವೊಮ್ಮೆ ಏನಂತೇವೆ, ಯಾವುದೋ ಒಂದು ಗ್ರಂಥವನ್ನು ಓದಿ 20,000 ವರ್ಷಗಳ ಮೊದಲು ಈ ಕಟ್ಟಡ ಕಟ್ಟಲ್ಪಟ್ಟಿತ್ತು ಅಂತ ಹೇಳ್ತೇವೆ. ಆದರೆ ಇವತ್ತು ಹಾಗೆ ಇಲ್ಲ, ಅದನ್ನೆಲ್ಲ ನಂಬುವ ಯಾವುದೇ ಅನಿವಾರ್ಯತೆಯೂ ಅಗತ್ಯವೂ ಇಲ್ಲ. ಯಾಕೆಂದರೆ ಒಂದು ವಸ್ತುವಿನಲ್ಲಿ ಎಷ್ಟು ಕಾರ್ಬನಿನ ಅಂಶಗಳು, ಇಂಗಾಲದ ಅಂಶಗಳು ಉಳಿದಿವೆ ಎನ್ನುವುದರ ಮೇಲೆ ಹೊಂದಿಕೊಂಡು ಆ ವಸ್ತು ಯಾವಾಗ ಉತ್ಪಾದಿಸಲ್ಪಟ್ಟಿತ್ತು ಎಂದು ನಿಖರವಾಗಿ ನಿರ್ಧರಿಸಬಹುದಾಗಿದೆ. ಅಂತಹ ಸಂಶೋಧನೆ ವಿಜ್ಞಾನದ ಬೆಳವಣಿಗೆ. ಇವತ್ತು ಇತಿಹಾಸ ಸಂಶೋಧನೆಗೆ ಗಣಕಯಜ್ಞ ಯಂತ್ರ ತಂತ್ರಜ್ಞಾನ, ದಟ್ ಈಸ್ ಕಂಪ್ಯೂಟರ್ ಟೆಕ್ನಾಲಜಿ ಅಥವಾ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮ್ಯಾಥಮ್ಯಾಟಿಕ್ಸ್ ನಮ್ಮ ಅಧ್ಯಯನವನ್ನು ಹೆಚ್ಚು ನಿಖರ, ಹೆಚ್ಚು ಸ್ಪಷ್ಟಗೊಳಿಸುವುದಕ್ಕೆ ಗಣಿತಶಾಸ್ತ್ರ, ಗಣಕಶಾಸ್ತ್ರ, ಗಣಿತಶಾಸ್ತ್ರ, ಮಾಹಿತಿ ತಂತ್ರಜ್ಞಾನ, ಕೆಮಿಸ್ಟ್ರಿ, ರಸಾಯನ ವಿಜ್ಞಾನ ಇದೆಲ್ಲವುಗಳ ಬಳಕೆ ಆಗ್ತಾ ಇದೆ. ಆದ್ದರಿಂದ ಇವತ್ತಿನ ಇತಿಹಾಸ ವಿದ್ಯಾರ್ಥಿಗಳು ತಮ್ಮ ವ್ಯವಹರಣೆಯನ್ನು, ತಮ್ಮ ಜವಾಬ್ದಾರಿಯನ್ನು ಸೂಕ್ತವಾಗಿ ತಿಳಿದುಕೊಂಡರೆ, ಸಂಶೋಧನೆಯನ್ನು ಸ್ಪಷ್ಟವಾಗಿ ನಡೆಸಿದರೆ ಹೆಚ್ಚು ಸ್ಪಷ್ಟವಾದ, ನಿಖರವಾದ ಸತ್ಯದತ್ತ ಹೋಗಲಿಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಲಿಯೋನಾರ್ಡ್ ವಾನ್ ರ್ಯಾಂಕೆ, ಎಲ್ ವಿ ರ್ಯಾಂಕೆ ಹೇಳುವಂಥ ಎಂಫರಿಸಿಸಮ್ ಅಂದರೆ ಫ್ಯಾಕ್ಟುಸ್ ಫ್ಯಾಕ್ಟೆ, ವಾಟ್ ಈಸ್ ಫ್ಯಾಕ್ಟ್ ಅದು ಮಾತ್ರ ಮಾತಾಡಬೇಕು, ಅದು ಸಾಧ್ಯ ಇಲ್ಲ. ಅಷ್ಟೊಂದು ನಿಷ್ಪಕ್ಷಪಾತವಾದ ಅಧ್ಯಯನ ಸಾಧ್ಯ ಇಲ್ಲ. ಯಾಕೆಂದರೆ ಫ್ಯಾಕ್ಟ್ ಈಸ್ ಸೇಕ್ರೆಡ್, ಇಂಟರ್ಪ್ರಿಟೇಷನ್ ಈಸ್ ಫ್ರೀ. ಸತ್ಯ ದತ್ತಾಂಶವು ಪವಿತ್ರವಾಗಿರ್ಬೋದು, ಆದರೆ ವಿಶ್ಲೇಷಣೆಯು ಸ್ವತಂತ್ರವಾಗಿದೆ. ಅದರಿಂದ ಹೆಚ್ಚು ತಮ್ಮ ಮೂಗಿನ ನೇರಕ್ಕೆ ವಿಶ್ಲೇಷಣೆ ಮಾಡುವ ಸಾಧ್ಯತೆ ಇದೆ. ಆದರೂ ಕೂಡ 21ನೇ ಶತಮಾನದಲ್ಲಿ ಇನ್ನೊಬ್ಬರು ಅದನ್ನು ಪರೀಕ್ಷಿಸಲಿಕ್ಕೆ, ಹೆಚ್ಚು ನಿಖರವಾಗಿ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿದೆ. ಇತಿಹಾಸ ಅಧ್ಯಯನ ಈ ದೃಷ್ಟಿಯಲ್ಲಿ ನಾನು ಬೇರೆ ಬೇರೆ ನೆಲೆಗಳನ್ನು ಕಂಡು ಪರಿವರ್ತನೆಗೊಳ್ಳುತ್ತಾ ಬರ್ತಾ ಇದೆ. ರಾಜರ ಕತೆ, ಹಳೆಯ ಕತೆ, ಹಿಸ್ಟ್ರಿ ಇಸ್ ಡೆಡ್ ಪಾಸ್ಟ್, ಸ್ಟೋರಿ ಆಫ್ ಡೆಡ್ ಪಾಸ್ಟ್, ಆಗಿ ಹೋದ ಹಳೆಯ ಘಟನೆಗಳ ಕತೆ ಎನ್ನುವುದು ಅಷ್ಟೊಂದು ಸತ್ಯ ಅಲ್ಲ. ಎಡ್ವರ್ಡ್ ಹೆಲೆಕ್ಟ್ರಾರ್, ಇಎಕ್ಸ್ಟ್ರಾರ್ ಏನು ಹೇಳ್ತಾರೆ, ನಾನು ಆರಂಭದಲ್ಲಿ ಹೇಳಿರ್ಬೇಕು ನಿಮಗೆ, ಹಿಸ್ಟ್ರಿ ಈಸ್ ಎ ಡೈನಾಮಿಕ್ ಕಂಟಿನ್ಯೂಸ್ ಡೈಲಾಗ್, ಸಂಚಲನಾತ್ಮಕ ನಿರಂತರ ಸಂವಹನ ಯಾವುದರ ನಡುವೆ, ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ದಿ ಪ್ರೆಸೆಂಟ್, ಭೂತಕಾಲ ಮತ್ತು ವರ್ತಮಾನ ಕಾಲ, ಬಿಟ್ವೀನ್ ಹಿಸ್ಟಾರಿಯನ್ ಆ್ಯಂಡ್ ಇಸ್ ಫ್ಯಾಕ್ಟ್ಸ್, ಇತಿಹಾಸಕಾರ ಮತ್ತು ಅವನ ದತ್ತಾಂಶಗಳ ನಡುವೆ ನಿರಂತರ ಸಂಚಲನಾತ್ಮಕ ಜೀವಂತ ಸಂವಹನ ಎನ್ನುವುದು ಇವತ್ತು ಹೆಚ್ಚು ಸ್ಪಷ್ಟವಾಗಿ ಸತ್ಯವಾಗಿ ಮುಂದೆ ಬರ್ತಾ ಇದೆ. ಮುಂದಿನ ತರಗತಿಯಿಂದ ನಾನು ಇತಿಹಾಸ ಅಧ್ಯಯನಕ್ಕೆ ಅಗತ್ಯವಾದ ಮತ್ತು ಪೂರಕವಾದ ಆಕರಗಳ ಸೋರ್ಸಸ್, ಯಾವೆಲ್ಲ ಆಕರಗಳು ಲಭ್ಯ ಇವೆ, ಅವುಗಳ ಮಹತ್ವ ಏನು ಎನ್ನುವುದನ್ನು ನಾನು ನಿಮಗೆ ಕಲಿಸಿಕೊಡ್ತೇನೆ. ಈ ನಡುವೆ ನಿಮಗೆ ಒಂದು ವಿಷಯ ಹೇಳಬೇಕು, ಕೆಲವು ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು, ಸರ್ಕಾರಿ ಕಾಲೇಜುಗಳಲ್ಲಿ ತುಂಬ ಕಷ್ಟದಲ್ಲಿರುವ ವಿದ್ಯಾರ್ಥಿಗಳು, ನೀವು ಪುಸ್ತಕವನ್ನೆಲ್ಲ ಖರೀದಿಸಬೇಡಿ, ಗ್ರಂಥಾಲಯದಿಂದ ಪುಸ್ತಕಗಳನ್ನು ತೆಗೆದುಕೊಂಡು ಬಳಸಿಕೊಂಡು ನೋಟ್ಸ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಬರೀ ಒಂದು ಪುಸ್ತಕದಿಂದ ಅಲ್ಲ, ಹಲವಾರು ಪುಸ್ತಕಗಳಿಂದ ಆಕರ ಗ್ರಂಥಗಳನ್ನಾಗಿಟ್ಟುಕೊಂಡು ನೋಟ್ಸ್ ಮಾಡುವುದನ್ನು ನೀವು ಅಭ್ಯಾಸ ಮಾಡಬೇಕಾಗಿ ವಿನಂತಿ.